ಕೇಳಿಸ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ನೂತನ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿದ್ದು ಹಲವು ಹೊಸ ಮುಖಗಳಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ಅರಗ ಜ್ಞಾನೇಂದ್ರ, ಹಾಲಪ್ಪ ಆಚಾರ್, ಶಂಕರ್ ಪಾಟೀಲ್, ಮುನಿನಕುಪ್ಪ, ಮುರುಗೇಶ್ ನಿರಾಣಿ, ಶ್ರೀರಾಮುಲು, ಶಶಿಕಲಾ ಜೊಲ್ಲೆ, ಆರ್ ಅಶೋಕ್, ಭೈರತಿ ಬಸವರಾಜು, ಎಸ್ಟಿ ಸೋಮಶೇಖರ್, ಡಾಕ್ಟರ್ ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಕೆಸಿ ನಾರಾಯಣಗೌಡ, ಬಿಸಿ ಪಾಟೀಲ್, ಮುನಿರತ್ನ, ವಿ ಸೋಮಣ್ಣ, ಉಮೇಶ್ ಕತ್ತಿ, ಪ್ರಭು ಚೌಹಾಣ್, ಕೆ ಗೋಪಾಲಯ್ಯ, ಅಶ್ವಥ್ ನಾರಾಯಣ, ಶಿವರಾಮ್ ಹೆಬ್ಬಾರ್, ಎಸ್ ಅಂಗಾರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಆನಂದ ಸಿಂಗ್, ಬಿಸಿ ನಾಗೇಶ್, ಮಾಧುಸ್ವಾಮಿ, ಸುನೀಲ್ ಕುಮಾರ್, ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ ಹಾಗೂ ಸಿಸಿ ಪಾಟೀಲ್ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಸೇರ್ಪಡೆಯಾಗುತ್ತಾರೆ. ಮೊಟ್ಟಮೊದಲಾಗಿ ಶ್ರೀ ಗೋವಿಂದ್ ಮತಕಪ್ಪ ಕಾರಜೋಳ್ ಅವರನ್ನು ಸಚಿವರಾಗಿ ಅಧಿಕಾರ ಬಂದ ಹಾಗೂ ಗೋಪತ್ರ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ಗೋವಿಂದ ಮತ್ತಪ್ಪ ಕಾರಜೋಳ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕೆಎಸ್ ಈಶ್ವರಪ್ಪ ಎಂಬ ಹೆಸರಿನ ನಾನು ಬಯಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಚಾನಳ್ಳಿ ರಾಮಯ್ಯ ಅಶೋಕ ಎಂಬ ಹೆಸರಿನ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ. ಮನುಷ್ಯ ಜೀವನದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ಬದುಕುವುದಿಲ್ಲ. ಬಂದಂತಹ ವಿಚಾರವನ್ನ ಸ್ವೀಕಾರ ಮಾಡುವುದು ಮನುಷ್ಯನ ಅರ್ಹತೆ ಮೇಲೆ ಇರುತ್ತೆ ಅಂತ ಶಾಸಕ ಎಸ್ ಎ ರಾಮದಾಸ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನನ್ನ ತಂದೆ ಸೈನಿಕ, ಸೈನಿಕನ ರಕ್ತ ನನ್ನ ಮೈಯಲ್ಲಿ ಹರಿಯುತ್ತಿದೆ, ಇದು ನನ್ನ ಸೋಲು ಅಂತ ಪರಿಗಣಿಸುವುದಿಲ್ಲ. ಈ ದಿನವನ್ನ ಸವಾಲಿನ ದಿನವೆಂದು ಸ್ವೀಕಾರ ಮಾಡ್ತೇನೆ. ನನ್ನ ಕಷ್ಟಕಾಲದಲ್ಲೂ ಪ್ರಾಮಾಣಿಕವಾಗಿ ಜೀವನವನ್ನ ನಡೆಸಿದ್ದೇನೆ. ನಾನು ಯಾವುದಕ್ಕೂ ಬೇಸರ ಪಟ್ಕೊಳ್ಳುವುದಿಲ್ಲ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದ್ದಿದ್ದು ಸಹಜ. ಬೇರೆ ಲೆಕ್ಕಾಚಾರದ ಮೂಲಕ ಸಂಪುಟ ಮಾಡಿದ್ದಾರೆ. ನನಗೆ ಅರ್ಹತೆ ಇದೆ ಎನ್ನುವುದಕ್ಕಿಂತ ಅನುಭವ ಇದೆ ಎಂದರು. ಜೀವನದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ನಿರೀಕ್ಷೆ ಇಟ್ಕೊಳ್ಳದೇನೆ ಯಾವುದನ್ನು ಬದುಕಲ್ಲ. ನಿರೀಕ್ಷೆ ಇಡುವಂಥದ್ದು ಸಹಜ, ಆದರೆ ಬಂದಂತಹ ವಿಚಾರವನ್ನು ಸ್ವೀಕಾರ ಮಾಡುವಂಥದ್ದು ಮನುಷ್ಯನ ಅರ್ಹತೆಯ ಮೇಲೆ ನಿಂತಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನೊಬ್ಬ ಮಿಲಿಟರಿ ಅಧಿಕಾರಿಯ ಮಗ. ನನ್ನ ತಂದೆ ಎರಡನೇ ಮಹಾಯುದ್ಧ, ಚೈನಾ ಯುದ್ಧ, ಪಾಕಿಸ್ತಾನದ ಯುದ್ಧದಲ್ಲಿ ಒಬ್ಬ ಸೈನಿಕನಾಗಿ ದುಡಿದಂಥವ್ರು. ಹಾಗಾಗಿ ಪಾಕಿಸ್ತಾನದ ಯುದ್ಧದಲ್ಲಿ ನಾಲ್ಕು ಗುಂಡುಗಳು ಬಿದ್ದು 4 ತಿಂಗಳು ಆಸ್ಪತ್ರೆಯಲ್ಲಿದ್ದಂಥವ್ರು ನನ್ನ ತಂದೆ. ಹಾಗಾಗಿ ಆ ರಕ್ತ ನನ್ನ ಮೈಯಲ್ಲಿ ಹರಿತಾ ಇದೆ. ನಾನು ಯಾವುದನ್ನು ಕೂಡ ದುಃಖ ಅಂತ ಸ್ವೀಕಾರ ಮಾಡಲ್ಲ, ಅಥವಾ ನನಗೆ ಬಂದದ್ದನ್ನು ಸೋಲು ಅಂತ ನಾನು ಸ್ವೀಕಾರ ಮಾಡುವಂಥವನಲ್ಲ. ಹಾಗಾಗಿ ಇವತ್ತು ನಾನಾಗಲೇ ಟ್ವೀಟ್ ಮಾಡಿದ್ದೇನೆ, ಯಾರೋ ಪಕ್ಷಕ್ಕೆ ದುಡಿದಂತಹ, ಪಕ್ಷವರ್ಗಕ್ಕೆ ದುಡಿದು ಪಕ್ಷವನ್ನು ಕಟ್ಟದಂತಹ, ಅರ್ಹತೆ ಇರುವಂತಹ ಯಾರ್ಯಾರು ಇವತ್ತು ಮಂತ್ರಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಜೊತೆಗೆ ಕರ್ನಾಟಕ ರಾಜ್ಯವನ್ನು ದೇಶದಲ್ಲಿ 1ನೇ ಸ್ಥಾನಕ್ಕೆ ತರಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ನಾನೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದೇನೆ.
ಇನ್ನು ನಾನೀಗ ನೋವಿನಲ್ಲಿಲ್ಲ, ಮಂತ್ರಿಯ ಸ್ಥಾನ ಇಲ್ಲದಿದ್ರು ಕೆಲಸ ಮಾಡ್ತೇನೆ. ಬಿಎಸ್ವೈ ಮೊನ್ನೆ ನನ್ನ ಹೆಸರು ಪಟ್ಟಿಯಲ್ಲಿದೆ ಅಂತ ನನಗೆ ಹೇಳಿದ್ರು. ನಿನ್ನಂಥವನು ಮಂತ್ರಿ ಆಗ್ಬೇಕು, ಅದಕ್ಕೆ ಈ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಿದ್ದೇನೆ ಅಂತ ಹೇಳಿದ್ರು. ನಾನು ಲಾಬಿಯಲ್ಲಿ ನಂಬಿಕೆ ಇಟ್ಟಿಲ್ಲ, ನಾನು ಮೆರಿಟ್ ವಿದ್ಯಾರ್ಥಿ. ನಿನ್ನೆ ರಾತ್ರಿಯಿಂದ ನನಗೆ ಬಹಳ ಜನ ಅಭಿನಂದಿಸಿದ್ರು, ಆದ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ. ನನಗೆ ಯಾಕೆ ಸಚಿವ ಸ್ಥಾನ ಕೈ ತಪ್ಪಿತು ಅಂತ ಪೋಸ್ಟ್ಮಾರ್ಟಮ್ ಮಾಡುವುದಿಲ್ಲ. ನನಗೆ ಹೆಣ ಕುಯ್ಯೋದ್ರಲ್ಲಿ ಆಸಕ್ತಿ ಇಲ್ಲ. ನನಗೆ ನಿನ್ನೆ ದೆಹಲಿಯ ನಾಯಕರು ಸ್ವಾಮೀಜಿಗಳು ಅಭಿನಂದನೆಯನ್ನ ಸಲ್ಲಿಸಿದ್ರು. ಕೊನೆ ಕ್ಷಣದಲ್ಲಿ ನನ್ನ ಹೆಸರು ಡಿಲೀಟ್ ಆಗಿದೆ. ನನ್ನದು ಮಿಲಿಟರಿ ಜಾತಿ, ನಾನು ಜನಿವಾರ ಹಾಗೂ ಮತ್ತೊಂದರ ಬಗ್ಗೆ ಚಿಂತನೆ ಮಾಡುವವನಲ್ಲ ಎಂದ್ರು. ಮೊನ್ನೆ ನಾನು ಮಾನ್ಯ ಯಡಿಯೂರಪ್ಪನವರ ಮನೆಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಒಂದು 18 ಜನ ಶಾಸಕರು, ಇಬ್ಬರು ಮಂತ್ರಿಗಳು ಕೂತಿದ್ರು. ನಾನು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದಾಗ ಅವ್ರೊಂದು ಮಾತನ್ನು ಹೇಳಿದ್ರು ಕಿವಿನಲ್ಲಿ, ನಿನ್ನಂಥ ಒಂದು ಎಬಿಲಿಟಿ ಇರುವಂಥವನು ಕ್ಯಾಬಿನೆಟಲ್ಲಿ ಇರಬೇಕು ಅಂತ ನಿನ್ನ ಹೆಸರನ್ನ ಸೇರಿಸಿ ಕಳಿಸಿದ್ದೀನಪ್ಪ ಅಂತ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ, ಕೇವಲ ಅಷ್ಟಕ್ಕೋಸ್ಕರ ನಾನು ಬಂದಿಲ್ಲ, ಅಂದಿನಿಂದ ಇವತ್ತಿನವರೆಗೆ 30 ವರ್ಷ ನಮ್ಮ ನಿಮ್ಮ ಸಂಪರ್ಕ ಹಂಗಿತ್ತಲ್ಲ, ಅದನ್ನು ಧನ್ಯವಾದ ಹೇಳಲಿಕ್ಕೋಸ್ಕರ ಬಂದಿದ್ದೀನಿ, ನಮ್ಮನ್ನು ಬೆಳೆಸಿದ್ದೀರಿ ಅಂತ ಹೇಳಿದೆ. ಹೀಗೆ ನಾವು ಕೂತಾಗ ಒಂದು ಮಾತನ್ನು ಹೇಳಿದ್ರು, ವ್ಯಾಕ್ಸಿನೇಷನ್ನ ವಿಷಯ ಬಂದಾಗ ಟೋಟಲ್ ವ್ಯಾಕ್ಸಿನೇಟೆಡ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಎಮ್ಎಲ್ಎಗಳೆಲ್ಲ ಹೇಳಿದ್ರು, ರಾಮದಾಸ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾನೆ ಅಂತ. ಹಾಗೆ ಯಡಿಯೂರಪ್ಪನವ್ರ ಮಾತು ಹೇಳಿದ್ದೆ, ನನ್ನ ಮಂತ್ರಿ ಸ್ಥಾನ ಪ್ರಶ್ನೆ ಅಲ್ಲ, ನೀವೆಲ್ಲರೂ ಎಮ್ಎಲ್ಎಗಳಿದ್ದೀರಾ, ರಾಮದಾಸ್ ಹತ್ರ ಹೋಗಿ ಆಡಳಿತ ಮಾಡೋದು ಹೇಗೆ, ಕ್ಷೇತ್ರ ಹೆಂಗಿಟ್ಕೋಬೇಕು, ಯಾವ್ಯಾವ ಯೋಜನೆಗಳನ್ನು ಎಲ್ಲೆಲ್ಲಿ ತರಬೇಕು ಅನ್ನೋದನ್ನು ಒಂದು ಸ್ವಲ್ಪ ದಿವಸ ಟ್ರೈನಿಂಗ್ ಹೋಗ್ಬಂಡ್ರಪ್ಪ ಅಂತ ಹೇಳಿದ್ರೆ ಅದು ನನ್ನ ಹೆಮ್ಮೆ, ಅದು ಮಂತ್ರಿ ಸ್ಥಾನಕ್ಕಿಂತ ದೊಡ್ಡದು ನನಗೆ. ಹಾಗೆ ನನಗೆ ಅಭಿನಂದನೆಗಳು ಬಂದಿದ್ದು ನಿಜ ನಿಜ. ಯಾರು ಸರ್ ಅಭಿನಂದನೆ ಸಲ್ಲಿಸಿದ್ದು? ಎಲ್ಲರೂ, ಬಹಳ ಜನ, ದೆಹಲಿಯಿಂದ ಹಿಡಿದು ಕ್ಷೇತ್ರದವರೆಗೆ ಮಠಗಳು ಇವೆಲ್ಲ ಅಭಿನಂದನೆಗಳು ಸಲ್ಲಿಸಿತ್ತು ನಾನು. ಅಲ್ಲ ಗೊತ್ತಿಲ್ಲ ಅದು, ನಾನು ಯಾವತ್ತೂ ಅಪೇಕ್ಷೆ ಪಟ್ಟು ಹೋದವನಲ್ಲ. ಕಳೆದ ಬಾರಿ ಕೂಡ 2:45 ಗಂಟೆಗೆ ನನಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಇರ್ತೀಯ ಅಂತ ಹೇಳಿ ನನಗೆ ಪಾಸ್ ಬಂದಿತ್ತು, ಸೆಕ್ಯೂರಿಟಿ ಕೊಟ್ಟಿದ್ರು, 4:45 ಗಂಟೆ ಬೆಳಗ್ಗೆ ತೆಗೆದ್ರು. ಆಗ್ಲೂ ನಾನು ಬೇಜಾರು ಮಾಡ್ಕೊಳ್ದೇನೆ, ನಾನು ಅವತ್ತೊಂದು ದಿವಸ ಓದ್ ಸೆರೆಮನಿಗೂ ಕೂಡ ಹೋಗಿ ಬಂದಿದ್ದೆ. ಇವತ್ತು ನಾನು ಮೈಸೂರಲ್ಲಿ ಇದ್ದೆ, ಅದಕ್ಕೆ ಓದ್ ಸೆರೆಮನಿಗೆ ಹೋಗಿಲ್ಲ ಅಷ್ಟೇ. ನೀವು ಕೂಡ ಕಾಯ್ತಿದ್ರಿ? ನಾನು ಕಾಯೋದಲ್ಲ. ಇನ್ನು ನನ್ನ ಅನುಭವದ ಆಧಾರದ ಮೇಲೆ ಕೆಆರ್ ಕ್ಷೇತ್ರವನ್ನ ಇಡೀ ದೇಶದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ ಎಂದ್ರು. ಆಗಸ್ಟ್ 15ನೇ ತಾರೀಕಿನಿಂದ ಮುಂದಿನ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಹೇಳಿದಾಗೆ ನಾನು 5 ಸವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಸೇಫ್ಟಿ, ರೋಡ್ ಕಾನ್ಸ್ಟಿಟ್ಯೂಯನ್ಸಿ, ಹೆಲ್ದಿ ಕಾನ್ಸ್ಟಿಟ್ಯೂಯನ್ಸಿ, ಸ್ವಂತ ಮನೆಯ ಕ್ಷೇತ್ರ, ಹಾಗೆ 24x7 ಶುದ್ಧ ಕುಡಿಯುವ ನೀರಿನ ಯೋಜನೆ, ಈ 5 ಅಂಶಗಳನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನು 1 ವರ್ಷದೊಳಗೆ ಸವಾಲಾಗಿ ಸ್ವೀಕಾರ ಮಾಡಿ ಮಂತ್ರಿಯ ಸ್ಥಾನ ಇಲ್ಲದೆ ಹೋದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಯಾವ್ಯಾವ ಯೋಜನೆಗಳನ್ನು ತರಬಹುದು, ಅನುಷ್ಠಾನವನ್ನು ಮಾಡಬಹುದು ಅಂತ ಹೇಳ್ತಾ ಕೊನೆ ಒಂದು ಸವಾಲನ್ನು ತಗೊಂಡಿದ್ದೀವಿ. 62,816 ಮನೆಗಳಿಗೂ ಕೂಡ ಕೇಂದ್ರ ರಾಜ್ಯ ಸರ್ಕಾರದ ಯಾವುದಾದ್ರು ಒಂದು ಯೋಜನೆಯನ್ನ ಅವನ ಮನೆಯ ಬಾಗಿಲಿಗೆ ಮುಟ್ಟಿಸುವಂತ ಒಂದು ಯೋಜನೆ. ಈ 5 ಯೋಜನೆಗಳನ್ನ ನಾವು ತಗೊಂಡು ಇವತ್ತು ಅದನ್ನ ಸವಾಲಿನ ದಿನವಾಗಿ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ರಾಜ್ಯ ಸಚಿವ ಸಂಪುಟದಲ್ಲಿ ಈ ಬಾರಿಯೂ ಮೈಸೂರಿಗೆ ಪ್ರಾತಿನಿಧ್ಯ ಸಿಗದಂತಹ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಬಿಜೆಪಿ ಪಾಳಿಯ ಬೇಸರ ವ್ಯಕ್ತಪಡಿಸಿದೆ. ಮೈಸೂರು ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡದ ಬಿಜೆಪಿ ಹೈಕಮಾಂಡ್ ನಿಲುವಿಗೆ ಖಂಡನೆ ವ್ಯಕ್ತವಾಗಿದೆ. ಮೈಸೂರು ಜಿಲ್ಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಈ ಭಾಗದ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕಿತ್ತು. ಹೊರಗಿನವರು ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಅಭಿವೃದ್ಧಿ ಸಾಧ್ಯವಿಲ್ಲ. ಬೇರೆ ಜಿಲ್ಲೆಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ವಾರಕ್ಕೊಮ್ಮೆ ಪಿಕ್ನಿಕ್ಗೆ ಬಂದಂತೆ ಬಂದು ಹೋಗ್ತಾರೆ. ಇದರಿಂದ ಪಕ್ಷದ ಸಂಘಟನೆ ಮೇಲೂ ಪರಿಣಾಮ ಬೀರಲಿದೆ ಅಂತ ಮೈಸೂರಿನ ಸ್ಥಳೀಯ ಬಿಜೆಪಿ ಮುಖಂಡರು ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ನೋಡ್ದಂಗೆ ರಾಜ್ಯದಲ್ಲಿ ಎಷ್ಟೋ ಜನಕ್ಕಿಲ್ಲ, ಬಟ್ ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾಕೆ ಮೈಸೂರು ಕಾಣ್ತಾ ಇಲ್ಲ ಅನ್ನೋದು ನಮ್ಗೆ ಇದಾಗಿದೆ. ನಾವು ಪ್ರತಿ ಬಾರಿ ಮೈಸೂರನ್ನ ತೊಗೊಂಡೋಗಿ ಹೊರಗಡೆಯವ್ರಿಗೆ ಸಚಿವರನ್ನಾಗಿ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತಾರೆ. ಅವರು ಹೆಂಗೆ ಬರ್ತಾರೆ ಅಂದರೆ ಟೂರ್ ಬಂದಂಗೆ ಬರ್ತಾರೆ ಮೈಸೂರಿಗೆ ಬರೋದು, ಯಾವಾಗಲೂ ಒಂದು ಸರಿ ಬರೋದು, ಅವ್ರನ್ನ ನಾವು ಯಾರು ಭೇಟಿನೇ ಮಾಡೋಕ್ಕಾಗಲ್ಲ ಆ ಥರ ಆಗಿದೆ. ಮೈಸೂರಿನಲ್ಲಿ ಒಬ್ಬ ಒಳ್ಳೆ ಶಾಸಕರು ಇದ್ದೂ ಸಹ ಅವ್ರನ್ನ ನಾವು ಮಾಡಿದೆ ಹೊರಗಡೆಯಿಂದ ಕರ್ಕೊಂಬಂದು ಮಾಡೋದ್ರಿಂದ ಮೈಸೂರಿನವ್ರು ಎಲ್ಲರೂ ಜನರುಗಳಿಗೆ ತೊಂದರೆ ಆಗ್ತಾ ಇದೆ. ನಾವು ಮೈಸೂರಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಒಕ್ಕೂಟ ಏನಿದೆ ಅದರಲ್ಲಿ 32 ಸಂಘ ಸಂಸ್ಥೆಗಳಿದ್ದೀವಿ. ಎಲ್ಲ ಸಂಘದವರು ಒಟ್ಟಿಗೆ ನಾವು ನಿನ್ನೆ ಡಿಸೈಡ್ ಮಾಡ್ಕೊಂಡು ಈ ಬಾರಿ ಆದ್ರೂ ಮಾನ್ಯ ಎಸ್ ಆರ್ ರಾಮದಾಸ್ ಜಿ ಅವರಿಗೆ ಮಂತ್ರಿಗಿರಿ ಕೊಡ್ತಾರೆ, ನಾವು ಮೈಸೂರು ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಈ ಇದರಿಂದ ಏನಾಗ್ತಾ ಇದೆ, ಮೈಸೂರು ಕುಂಠಿತ ಆಗ್ತಾ ಇದೆ. ಯಾಕೆ ಈ ಒಂದು ಧೋರಣೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಪ್ರಾಬ್ಲಿ ಶಾಸಕರಿಗೆ ಬೇಕಾಗಿಲ್ಲ ಅನ್ಸುತ್ತೆ, ಅವರು ಸಂಘದಿಂದ ಬಂದಿರುವಂಥವ್ರು ಮಾಡಿರುವಂಥವ್ರು
ಅಂತವ್ರು ಅವ್ರು ಯಾವುದೇ ಒಂದು ಇದನ್ನ ಎತ್ತಲ್ಲ. ಬಟ್ ಆದ್ರೆ ನಾವು ಮೈಸೂರನ್ನ ನಂಬ್ಕೊಂಡಿರುವಂತವ್ರು ಮೈಸೂರಿನಲ್ಲಿ ಬಿಸ್ನೆಸ್ ಮಾಡಬೇಕಾಗಿದೆ. ಮೈಸೂರು ಬೆಂಗಳೂರಿನಲ್ಲಿ ಕಂಪೇರ್ ಮಾಡಿದಾಗ ಎರಡನೇ ಸಿಟಿ ಆಗಿದೆ. ಅಂತ ಒಂದು ಸಿಟಿ ಅಭಿವೃದ್ಧಿ ಆಗ್ಬೇಕಾದ್ರೆ ಇಲ್ಲಿ ಲೋಕಲ್ ಅವರಿಗೆ ಅಗಲ ಉದ್ದ ಆಳ ಎಲ್ಲ ಗೊತ್ತಿರುವಂತ ಒಬ್ಬ ಎಂಎಲ್ಎನ ಕರ್ಕೊಂಬಂದು ಮಾಡದ್ಬಿಟ್ಟು ಆಚೆಯಿಂದ ಯಾರನ್ನೋ ಕರ್ಕೊಂಬಂದು ನಮ್ಮ ಮೇಲೆಲ್ಲ ಧೋರಣೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇಡೀ ಮೈಸೂರಿನವರು ವಿರೋಧಿಸ್ತೀವಿ. ಯಾರೇ ಪಕ್ಷದಲ್ಲಿ ಈ ನಿರ್ಧಾರ ತಗೊಂಡಿದ್ದಾರೆ ಗೊತ್ತಿಲ್ಲ, ಇದು ಜಾತಿಗೋಸ್ಕರ ತಗೊಂಡಿದ್ದಾರೋ ಅಥವಾ ಬೇರೆ ಯಾವ ಉದ್ದೇಶಗಳು ಅವರ ಮನಸ್ಸಲ್ಲಿ ಇಟ್ಕೊಂಡು ತಗೊಂಡಿದಾರ ಗೊತ್ತಿಲ್ಲ. ಬಟ್ ಆದ್ರೆ ಯಾವುದೇ ಒಂದು ಮೈಸೂರಿಗೆ ಅವರು ಅನ್ಯಾಯ ಮಾಡಿದ್ದಾರೆ. ಅವರ ಅನುಭವ ಇತ್ತು ಅಂದ್ರು ಅವರಿಗೆ ಮೊದಲನೇ ಬಾರಿನೂ ಚಾನ್ಸ್ ಕೊಡ್ಲಿಲ್ಲ, ಎರಡನೇ ಬಾರಿನೂ ಮತ್ತೆ ಅವರಿಗೆ ಮೋಸ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಇದು ರಾಮದಾಸ್ ಅವ್ರಿಗಾಗಿರೋ ಮೋಸ ಅಲ್ಲ, ಇಡೀ ಮೈಸೂರಿನ ಜನತೆಗೆ ಆಗಿರೋ ಒಂದು ಮೋಸ ಅಂತಾನೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಅವರು ಮೊದಲಿಂದನೂ ಒಬ್ಬ ಅತ್ಯುನ್ನತವಾದಂತಹ ಒಬ್ಬ ನಾಯಕರು ಅಂತಾನೆ ಹೇಳಬೇಕು. ಯಾವುದೇ ಜಾತಿ ಭೇದ ಭಾವ ಯಾವುದು ಇಲ್ಲದೇನೆ ಈಗ ನಮಗೆಲ್ಲ ಗೊತ್ತಿರೋ ಹಂಗೆ ಇಡೀ ಕೆಆರ್ ಕ್ಷೇತ್ರಕ್ಕೆ ವ್ಯಾಕ್ಸಿನೇಷನ್ ಅಂತ ಮಾಡಿಸಿದ್ರು. ಇಡೀ ದೇಶದಲ್ಲಿ ಅದು ಪ್ರಥಮ ಬಾರಿಗೆ ಮಾಡಿಸಿದಂತ ಅದು ಮುಂದೆ ನಿಂತು ಮಾಡಿಸಿದ್ದಾರೆ. ಇಷ್ಟೆಲ್ಲ ಒಬ್ಬ ಕಾರ್ಯಕರ್ತ ಒಬ್ಬ ಇಷ್ಟು ಶಾಸಕರ ಕೆಲಸ ಮಾಡಿರೋರ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ. ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಸಚಿವ ಸಂಪುಟ ರಚನೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ನಾಯಕ ಸಮುದಾಯದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೈಸೂರಿನ ನ್ಯಾಯಾಲಯದ ಬಳಿ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ದ ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು 12 ಜನ ನಾಯಕ ಜನಾಂಗದ ಶಾಸಕರಾಗಿದ್ದಾರೆ, ಆದರೂ ಕೇವಲ ಒಬ್ಬರಿಗೆ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಆ ಮೂಲಕ ನಾಯಕ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಹಿಂದೆ ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡ್ತೀವಿ ಅಂತ ಭರವಸೆಯನ್ನ ನೀಡಿದ್ರು, ಅದು ಕೂಡ ಇದೀಗ ಇಲ್ಲದಂತಾಗಿದೆ. ಈ ಮೂಲಕ ನಾಯಕ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರು ಜಿಲ್ಲೆಯಲ್ಲಿ ಮಕ್ಕಳ ಮಾರಾಟ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮಗು ಮಾರಾಟದ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಮತ್ತೊಂದು ಮಗುವಿನ ಮಾರಾಟದ ಸುಳಿವು ಸಿಕ್ಕಿದೆ. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಯಥೇಚ್ಛಗೆ ಮಗುವೊಂದು ಮಾರಾಟವಾಗಿತ್ತು. ಗಂಡ ಸತ್ತ ಬಡ ಮಹಿಳೆಯೊಬ್ಬಳು ತಮ್ಮ 3 ತಿಂಗಳ ಮಗುವನ್ನ ಬೇರೊಬ್ಬಳಿಗೆ ನೀಡಿದ್ರು. ಈ ಪ್ರಕರಣದ ಬೆನ್ನಲ್ಲೇ ನಂಜನಗೂಡಿನಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿತ್ತು. ಶ್ರೀಮತಿ ಅಲಿಯಾಸ್ ಸರಸ್ವತಿ ನಾಡಿಗ ಎಂಬಾಕೆಯೇ ಈ ಜಾಲದ ಕಿಂಗ್ಪಿನ್ ಆಗಿದ್ದು, ಶ್ರೀಮತಿಯ ಪುತ್ರಿ ಲಕ್ಷ್ಮಿ ಕೂಡ ಮಕ್ಕಳ ಮಾರಾಟ ಜಾಲದಲ್ಲಿ ಭಾಗಿಯಾಗಿರುವ ಸಂಗತಿ ಪೊಲೀಸರ ತನಿಖೆ ವೇಳೆ ಇದೀಗ ಬೆಳಕಿಗೆ ಬಂದಿದೆ. ಭಿಕ್ಷುಕರು, ನಿರ್ಗತಿಕರು, ವಿಧವೆಯರು, ಬೀದಿ ಬದಿಯ ನಿವಾಸಿಗಳೇ ಇವರ ಟಾರ್ಗೆಟ್ ಆಗಿದ್ದು, ನಾನು ಅನಾಥಾಶ್ರಮ ನಡೆಸಿದ್ದೇನೆ, ನಿಮ್ಮ ಮಗುವನ್ನ ಚೆನ್ನಾಗಿ ಸಾಕ್ತೇನೆ ಅಂತೆಲ್ಲ ನಂಬಿಸಿ ಮಕ್ಕಳನ್ನ ಪಡೆದುಕೊಳ್ತಾ ಇದ್ರು. ಹೀಗೆ ಪಡೆದುಕೊಂಡಂತಹ ನವಜಾತ ಶಿಶುಗಳನ್ನ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡುತ್ತಿದ್ರು. ಜ್ಯೋತಿ ಎಂಬ ಮಹಿಳೆ ಇತ್ತೀಚೆಗೆ 3 ತಿಂಗಳ ಮಗುವನ್ನ ಶ್ರೀಮತಿಗೆ ನೀಡಿದ್ರು. ಆರಂಭದಲ್ಲಿ ಈ ಪ್ರಕರಣದಲ್ಲಿ ಆರ್ಥಿಕ ವಹಿವಾಟು ನಡೆದಿಲ್ಲ ಎನ್ನಲಾಗಿತ್ತು. ಆದರೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ದಲ್ಲಾಳಿ ಶ್ರೀಮತಿ ಮಗುವನ್ನ ಮಾರಾಟ ಮಾಡಿ 3 ಲಕ್ಷ ರೂಪಾಯಿಗಳವರೆಗೂ ಹಣ ಪಡೆದುಕೊಂಡಿದ್ದಾಳೆ ಎಂಬುದು ಗೊತ್ತಾಗಿದೆ. ಈಕೆಯ ಮೂಲಕವೇ ಮತ್ತಷ್ಟು ಮಕ್ಕಳ ಮಾರಾಟವಾಗಿರುವ ಬಗ್ಗೆಯೂ ಶಂಕೆ ಮೂಡಿತು. ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಲು ಪೊಲೀಸರು ತೀವ್ರವಾದ ತನಿಖೆಯನ್ನ ಮಾಡುತ್ತಿದ್ರು. ಈ ಪ್ರಕರಣದ ಬೆನ್ನಲ್ಲೇ ಇದೀಗ ಮತ್ತೊಂದು ಮಗು ಮಾರಾಟದ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಮೊದಲು ಜ್ಯೋತಿ ಎಂಬಾಕೆಯಿಂದ ಮಗುವನ್ನ ಪಡೆದು ಹೊಳೆ ನರಸೀಪುರ ಮೂಲದ ದಂಪತಿಗೆ ಮಾರಾಟವನ್ನ ಮಾಡಲಾಗಿತ್ತು. ಎರಡನೇ ಮಗುವನ್ನ ಮಂಜುಳಾ ಎಂಬಾಕೆಯಿಂದ ಪಡೆದುಕೊಂಡು ಕೊಳ್ಳೇಗಾಲ ಪಟ್ಟಣದ ದಂಪತಿಗೆ ಮಾರಾಟ ಮಾಡಿರುವ ಸಂಗತಿ ಕೂಡ ಇದೀಗ ಬೆಳಕಿಗೆ ಬಂದಿದೆ. ಇದೀಗ ಆರೋಪಿಗಳಾದ ಶ್ರೀಮತಿ ಹಾಗೂ ಲಕ್ಷ್ಮಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾನೂನಿಗೆ ವಿರುದ್ಧವಾಗಿ ಮಕ್ಕಳನ್ನ ಮಾರಾಟ ಮಾಡಿರುವವರು, ಮಧ್ಯವರ್ತಿಗಳು ಹಾಗೂ ಮಕ್ಕಳನ್ನ ಕೊಂಡುಕೊಂಡಿರುವವರು ತಪ್ಪಿತಸ್ಥರಾಗ್ತಾರೆ. ಎಲ್ಲಾ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ದಾರೆ. ಅಲಿಯಾಸ್ ಶ್ರೀಮತಿ ಅನ್ನೋರು ಮತ್ತು ಅವ್ರ ಮಗಳು ಯಾರಿಗಾರ ಮಗು ಆಗಿಲ್ದವ್ರಿಗೆ ಮಗು ಕೊಡಿಸ್ತೀವಿ ಅಂತ ಏನಾರ ಹೇಳಿ ಕೊಡಿಸಿದ್ರೆ ಅಂತ ಮಗುವನ್ನ ತಕ್ಷಣ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ತಂದು ಒಪ್ಪಿಸ್ಬೇಕು ಅಥವಾ ನಂಜನಗೂಡು ಪೊಲೀಸ್ ಠಾಣೆಗೆ ತಂದು ಒಪ್ಪಿಸ್ಬೇಕು. ಮತ್ತು ಈ ಸಂಬಂಧ ಏನು ಈ ಹೆರಿಗೆ ಆಗಿದೆ ಹಾಸ್ಪಿಟಲ್ ಮೈಸೂರು ನಗರದಲ್ಲಿರ್ತಕ್ಕಂಥ ಹಾಸ್ಪಿಟಲಲ್ಲಿ ಏನು ಹೆರಿಗೆ ಆಗಿದೆ SLES ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆ ಹಾಸ್ಪಿಟಲಲ್ಲಿ ಈ ಹೆರಿಗೆ ಆಗಿರೋದ್ರ ಬಗ್ಗೆ ಅಲ್ಲಿನ ಏನು ಸಿಬ್ಬಂದಿಗಳಿದ್ದಾರೆ ಅವ್ರನ್ನೂ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಮತ್ತು ಒಟ್ಟಾರೆಯಾಗಿ ಈ ಪ್ರಕರಣ 2 ಮಗು ಸಿಕ್ಕಿರೋದ್ರಿಂದ ಇಲ್ಲಿಗೆ ಮುಕ್ತಾಯ ಆಗಿಲ್ಲ, ಇನ್ನೂ ತನಿಖೆಯನ್ನು ನಾವು ಚುರುಕುಗೊಳಿಸಿದ್ದೀವಿ. ಮತ್ತು ಯಾವುದಾದ್ರೂ ಮಗು ಮಾರಾಟ ಆಗಿದ್ರೆ ಅಂಥ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದರಲ್ಲಿ ಸಹಕರಿಸಿದಂಥ ಆರೋಪಿಗಳನ್ನು ಕೂಡ ರಕ್ಷಣೆಯನ್ನು ಮಾಡ್ತೀವಿ. ಮತ್ತು ಮೊದಲನೇದಾಗಿ ಈ ಕೇಸ್ನಲ್ಲಿ ನಾವು ಮೊದಲು JJ ಆ್ಯಕ್ಟ್ ಮಾತ್ರ ಸೇರಿಸ್ಕೊಂಡಿದ್ದು,
ಈಗ ನಾವು ಐಪಿಸಿ ಸೆಕ್ಷನ್ಸ್ ಅಡಿ 370/4 ಮತ್ತು ಏನು ಫೋರ್ಜರಿಗೆ ಸಂಬಂಧಪಟ್ಟ ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಯಾರು ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಸರಸ್ವತಿ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಆಗಸ್ಟ್ 5-8 ಚಾಮರಾಜನಗರದ ಶ್ರೀರಾಮಚಂದ್ರ ಡಿಇಡಿ ಕಾಲೇಜಿನಲ್ಲಿ ಡಿಎಎಲ್ಇಡಿ ಮತ್ತು ಡಿಪಿಇಡಿ ಪರೀಕ್ಷೆಗಳು ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಲಿನ 800 ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಸಾರ್ವಜನಿಕ ನಿಷೇಧಿತ ಪ್ರದೇಶ ಅಂತ ಘೋಷಿಸಿ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಅಲ್ಲದೆ ಪರೀಕ್ಷಾ ದಿನಗಳಂದು ಪರೀಕ್ಷಾ ಕೇಂದ್ರದ 800 ಮೀಟರ್ ವ್ಯಾಪ್ತಿಯಲ್ಲಿ ಬರುವ ಜೆರಾಕ್ಸ್ ಅಂಗಡಿಗಳನ್ನು ಬೆಳಗ್ಗೆ 9-00 ಮಧ್ಯಾಹ್ನ 2 ಗಂಟೆಯವರೆಗೆ ಮುಚ್ಚುವಂತೆಯೂ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಪರೀಕ್ಷಾ ಕಾರ್ಯವು ನ್ಯಾಯೋಚಿತವಾಗಿ ನಡೆಯಲು ಅನುಕೂಲಕರವಾಗುವಂತೆ ಕಲಂ 144 ಪ್ರಕಾರ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಇನ್ನು ನಿಷೇಧಾಜ್ಞೆ ಆದೇಶವು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಮತ್ತು ಪರೀಕ್ಷಾ ಕೆಲಸಕ್ಕೆ ನಿಯೋಜಿತರಾದ ಸಿಬ್ಬಂದಿಗೆ ಅನ್ವಯವಾಗುವುದಿಲ್ಲ ಅಂತ ಜಿಲ್ಲಾಧಿಕಾರಿ ಆದೇಶದಲ್ಲಿ ತಿಳಿಸಿದ್ದಾರೆ. ದೇಶದ ನಂಬರ್ 1 ಅಂತಲೇ ಖ್ಯಾತಿ ಪಡೆದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆದಿದೆ. ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮ ಪಂಚಾಯಿತಿಯೇ ದೇಶದಲ್ಲಿ ನಂಬರ್ 1 ಅಂತ ಖ್ಯಾತಿ ಪಡೆದಿದೆ. ಆದರೆ ಕಳೆದ 10 ದಿನಗಳಿಂದ ಈ ಗ್ರಾಮಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪರಿಣಾಮ ಹಂಗಳ ಪಂಚಾಯಿತಿ ಮುಂಭಾಗ ಕುಡಿಯುವ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಹಂಗಳ ಗ್ರಾಮದ ಬಾಬು ಜಗಜೀವನ್ ರಾಮ್ ಬಡಾವಣೆಗೆ ಕಳೆದ 10 ದಿನಗಳಿಂದ ಕುಡಿಯುವ ನೀರು ಬಿಟ್ಟಿಲ್ಲ. ಹ್ಯಾಂಡ್ ಪಂಪ್ಗಳ ಮೂಲಕ ನೀರು ಪಡೆದುಕೊಳ್ಳೋಣ ಅಂದ್ರೂ ಅದರಲ್ಲೂ ನೀರು ಬರ್ತಾ ಇಲ್ಲ. ದೂರದ ಜಮೀನುಗಳಲ್ಲಿ ನೀರನ್ನು ಹೊತ್ತು ತರಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ವಿರುದ್ಧ ಇದೀಗ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಯಾಕಂದ್ರೆ ಪ್ರಸ್ತುತ ಸಮಾಜದಲ್ಲಿ ಈ ಒಂದು ನಾಗರಿಕತೆಯಲ್ಲಿ ಅಟ್ಲೀಸ್ಟ್ ಕುಡಿಯೋ ನೀರಿಗಾಗಿ ಈ ರೀತಿ ಬೇಡ್ಕೊಳ್ತಕ್ಕಂಥದ್ದು ಈ ಪಂಚಾಯತಿ ಬಿಟ್ಟರೆ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಇಡೀ ಚಾಮರಾಜನಗರ ಇಡೀ ಗುಂಡ್ಲುಪೇಟ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ಇದು ಮೊದಲಲ್ಲ ಹಂಗಳ ಗ್ರಾಮ ಪಂಚಾಯತಿಯಲ್ಲಿ. ಪ್ರತಿನಿತ್ಯದಲ್ಲೂ ಕೂಡ ಹಲವಾರು ಮೌಖಿಕವಾಗಿ ಹಲವಾರು ಅರ್ಜಿಗಳನ್ನು ಕೊಟ್ಟು ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಇದನ್ನ ಬಗೆಹರಿಸಿ ಅಂತ ಅಧಿಕಾರಿಗಳಿಗೆ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಗಮನಕ್ಕೆ ಬಂದರೂ ಕೂಡ ಇದುವರೆಗೆ ಯಾರೂ ಕೂಡ ಒಂದು ಶಾಶ್ವತವಾಗಿ ಈ ಒಂದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ. ಒಂದ್ ವೇಳೆ ಬಗೆಹರಿಸಿದ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ನಾವು ಕೇಳ್ತಕ್ಕಂಥದ್ದು ಅಂತಂದ್ರೆ ಏನಂತಂದ್ರೆ ಶಾಶ್ವತವಾದಂತಹ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಮಂಗಳ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಕೊಡಿ ಮಂಗಳ ಗ್ರಾಮದ ಜನತೆಯು ಆರೋಗ್ಯವಂತರಾಗಿ ಬದುಕಕ್ಕೆ. ಅಮಾಯಕರ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವವರ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ವೃದ್ಧೆ ನಿಂಗಮ್ಮ, ರಾಜು, ಸಿದ್ದಮ್ಮ ಹಾಗೂ ರಾಜಣ್ಣ ಎಂಬುವರ ಪಿತ್ರಾರ್ಜಿತ ಜಮೀನನ್ನು ವೃದ್ಧಾಪ್ಯ ವೇತನ ಮಾಡಿಸಿಕೊಡುವುದಾಗಿ ಹೇಳಿ ಆರೋಪಿಗಳು ಸಹಿ ಹಾಕಿಸಿಕೊಂಡಿದ್ದಾರೆ. ಬಳಿಕ ಅವರಿಗೆ ಸೇರಿದ ಎಕರಾನುಗಟ್ಟಲೆ ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿ ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಬಳಿಕ ಡಿವೈಎಸ್ಪಿ ಕಚೇರಿಗೆ ಬಂದ ರೈತ ಮುಖಂಡರು ಡಿವೈಎಸ್ಪಿ ನಾಗರಾಜುಗೆ ಮನವಿಯನ್ನ ಸಲ್ಲಿಸಿದ್ರು. ಶಿವಮೂರ್ತಿ, ಸಿದ್ದರಾಜ ನಾಯ್ಕ ಹಾಗೂ ರಘು ಎಂಬುವವರ ವಿರುದ್ಧ ದೂರನ್ನು ನೀಡಿ ಅಮಾಯಕರು ಹಾಗೂ ವೃದ್ಧರ ಜಮೀನುಗಳನ್ನ ಬಿಡಿಸಿಕೊಡಬೇಕು ಅಂತ ಒತ್ತಾಯಿಸಿದ್ರು. ಮಾಡ್ತಿರ್ತೀನಿ ನಮ್ಮ ಅಣ್ಣನ್ಗೆ ಸ್ವಲ್ಪ ಪ್ರಸ
ಚೆನ್ನಾಗಿ ದೊಡ್ಡ ಆಪ್ಷನ್ನು ಅದು ಚಲೋ ನಾವು ಮಾಡಿದೆ ಹೋದ ಸಹ ವರ್ಷ ಬಿಟ್ಬಿಟ್ಟು ನಾನು ವರ್ಷ ಬಿಟ್ಬಿಟ್ಟು ಈಗ ವರ್ಷ ಬಿಡ್ತಲೇ ನೀ ಯಾಕೆ ಬಿಟ್ಟ ನೀನು ಇದು ನಂದು ಒತ್ತವರ್ರಿ ಅಂದ್ಬಿಟ್ಟು ಅವರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಗ್ರಾಮದ ನಿಂಗಮ್ಮ ಅವ್ರಿಗೆ 664/1 ಅಕ್ರಮವಾಗಿ ಈ ಬಕ್ರೆ ಶಿವಮೂರ್ತಿ ಅನ್ನೋರು ರೈತ ಸಂಘ ಹೆಸರು ಹೇಳ್ಕೊಂಡು ಅಕ್ರಮವಾಗಿ ಖಾತೆ ಮಾಡ್ಕೊಂಡು ಆ ಯಮ್ಮನ್ಗೆ ಜೀವ ಬೆದರಿಕೆ ಹಾಕಿರೋದಕ್ಕೆ ನಾವು ನ್ಯಾಯ ಕೊಡಿಸೋಣ ಅಂತ ಬಂದಿದ್ದೀವಿ. ಜೊತೆಗೆ ಇವತ್ತು ಏನು ಈ ಶಿವಮೂರ್ತಿ ಅವ್ರಿಗೆ ನೈತಿಕತೆ ಇದ್ರೆ ಇವರೇನಾರ ಮೋಸ ಮಾಡಬೇಕು ದರೋಡೆ ಮಾಡಬೇಕು ರೈತ ಸಂಘ ಟವಲ್ ಹಾಕೊಂಡು ಅಂತ ಇದ್ರೆ ಟವಲ್ನ ತೆಗೆದಿಟ್ಬಿಟ್ಟು ಅವರು ಹೇಳ್ತಾರೆ ಸಿದ್ಧಾಂತ ಇದ್ರೆ ನಮ್ಗೆ ಅಂತ ಹೇಳ್ತಾರೆ ನಂಜುಂಡಸ್ವಾಮಿ ಅವ್ರ ಕಾಲದಿಂದ ಹೋರಾಟ ಮಾಡ್ಕೋದು ಅಂತ ಹೇಳ್ತಾರೆ. ಇವ್ರಿಗೆ ಏನಾರ ಸಿದ್ಧಾಂತ ಇದ್ರೆ ನಂಜುಂಡಸ್ವಾಮಿ ಅವ್ರು ಯಾರು ಹೊಟ್ಟೆ ಮೇಲೆ ಹೊಡೆದಿಲ್ಲ ಯಾರು ಜಮೀನ್ ಕಿತ್ಕೊಂಡಿಲ್ಲ ಯಾರು ಬಡವ್ರ ಬಗ್ಗೆ ಜಮೀನ್ ಕಿತ್ಕೊಂಡಿಲ್ಲ. ಇವ್ರಿಗೇನಾರ ಸಿದ್ಧಾಂತ ಇದ್ರೆ ಇವ್ರಿಗೆ ನಿಜವಾದ ರೈತ ಸಂಘದ ಮೇಲೆ ಗೌರವ ಇದ್ರೆ ಫಸ್ಟ್ ಬಡವ್ರ ಬಗ್ಗೆ ಅಯ್ಯೋ ಅನ್ಸೋದನ್ನ ಬಿಡ್ಬೇಕು. ನಾವು ನಿಂಗಮ್ಮ ಅವ್ರಿಗೆ ನ್ಯಾಯ ಕೊಡಿಸ್ಕೊಂಡು ನಾವು ಇಂಜರಿಯೋ ವಿಚಾರವೇ ಇಲ್ಲ. ಇದರಲ್ಲಿ ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ವಿಚಾರವಾಗಿ ಮಾತಾಡಿ ಆಮೇಲೆ ಅದ್ರ ನೆಕ್ಸ್ಟ್ ಏನ್ ಹೇಳ್ತಾರೆ ನಿಮ್ಮ ಪೊಲೀಸ್ ಅಧಿಕಾರಿಗಳು. ಸರ್ ಸರ್ವೆ ನಂಬರ್ 609B2 1 ಎಕರೆ 37 ಸೆಂಟಲ್ಲಿ ನಕಲಿ ಮಾಡ್ಕೊಂಡು ಕಬ್ಬಿನಿಂದ ಬೋರ್ ತಗ ಇದಾರೆ ನಮ್ಮ ಜಮೀನಲ್ಲಿ ಬೋರು ಇಲ್ಲ ಬ್ಯಾಂಕಿಂದ ಸಾಲ ತಂದಿದ್ದಾರೆ ಅದು ಸಾಥ್ ಕೊಟ್ಟರು ಶಿವಮೂರ್ತಿ ನಾಯ್ಕ ರಘು ಬಿನ್ ಸಿದ್ದರಾಜ್ ನಾಯ್ಕ ಅವರು ನಕಲಿ ಮಾಡ್ತಾ ಇದ್ದಾರೆ ಸರ್ ಹೇಳಿದ್ವಿ ಸರ್. ವಿಮಾ ಕಂಪನಿಗಳನ್ನ ಖಾಸಗೀಕರಣ ಮಾಡಲು ಚಿಂತನೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಖಾಸಗಿ ವಿಮಾ ಕಂಪನಿಗಳ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದ ನೌಕರರು ಕೂಡಲೇ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದರು. 1971 ವಿಮಾ ಕಂಪನಿಗಳನ್ನ ರಾಷ್ಟೀಕರಣ ಮಾಡಿ ಸಾಮಾನ್ಯ ಜನರಿಗೂ ವಿಮೆ ಸೌಲಭ್ಯ ಸಿಗುವಂತೆ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಖಾಸಗೀಕರಣ ಮಾಡಲು ಮುಂದಾಗಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆಯಾಗಲಿದೆ. ಇದರಿಂದ ಸರ್ಕಾರಿ ವಿಮಾ ಕಂಪನಿಗಳನ್ನ ಹೊರತುಪಡಿಸಿ ಖಾಸಗಿ ವಿಮಾ ಕಂಪನಿಗಳಿಗೂ ಸಾಕಷ್ಟು ತೊಂದರೆಯಾಗಲಿದೆ. ಹೀಗಾಗಿ ಸಾಂಕೇತಿಕವಾಗಿ ನಾವು ಒಂದು ದಿನದ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಇಂದು ಮೈಸೂರಿನಲ್ಲಿ ಭಾರತ ಬಿಟ್ಟು ತೊಲಗಿ ಆಂದೋಲನ ನಡೆಯಿತು. ಮೈಸೂರಿನ ಅಶೋಕಪುರಂ ಬಳಿ ಪ್ರಚಾರ ಆಂದೋಲನ ನಡೆಸಿದ ವಿವಿಧ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಸಂಪತ್ತನ್ನ ಲೂಟಿ ಹೊಡಿತಾ ಇದೆ. ಕಾರ್ಪೊರೇಟ್ ಕಂಪನಿಗಳು ಇದೀಗ ರೈತರು ಕಾರ್ಮಿಕರು ಕೂಲಿ ಕಾರ್ಮಿಕರನ್ನ ಲೂಟಿ ಹೊಡೆಯುತ್ತಿವೆ. ಕೇಂದ್ರ ಸರ್ಕಾರವೇ ಇವರನ್ನ ಪೋಷಣೆ ಮಾಡುತ್ತಿದೆ. ಕಾರ್ಪೊರೇಟ್ ಕಂಪನಿಗಳು ದೇಶ ಬಿಟ್ಟು ತೊಲಗದಿದ್ರೆ ದೇಶವ್ಯಾಪಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಿಂದ ನೂತನ ಪ್ರಯೋಗ ಆರಂಭವಾಗಿದ್ದು ಆನೆಗಳ ಆರೋಗ್ಯದ ದೃಷ್ಟಿಯಿಂದ ಆನೆಗಳಿಗಾಗಿಯೇ ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ವಯಸ್ಸಾದ ಆನೆಗಳಿಗೆ ಸಾಮಾನ್ಯವಾಗಿ ಕಂಡುಬರುವ ಸಂಧಿವಾತ ನೋವು ನಿವಾರಣೆ ಚಿಕಿತ್ಸೆಗಾಗಿ ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಜುಕೊಳ ರಾಜ್ಯದಲ್ಲೇ ಮೊದಲ ಪ್ರಯತ್ನ ಅಂತ ಹೇಳಬಹುದಾಗಿದೆ. ಇನ್ನು ಮೈಸೂರು ಮೃಗಾಲಯದ ವ್ಯಾಪ್ತಿಯ ಕೂರುಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಈಜುಕೊಳ ನಿರ್ಮಾಣ ಮಾಡಲಾಗಿದ್ದು ಪ್ರಾಯೋಗಿಕವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮೃಗಾಲಯ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದು ಪ್ರಾಣಿಗಳ ಆರೋಗ್ಯ ಕಾಪಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದೆ. ಮಹಾನಾಯಕ ರಕ್ಷಣಾ ವೇದಿಕೆಯ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾಗಿ ಆರ್ಪಿ ನಂಜುಂಡಸ್ವಾಮಿ ಅವರನ್ನ ಆಯ್ಕೆ ಮಾಡಲಾಯಿತು. ಈ ಕುರಿತು ರಾಜ್ಯ ಅಧ್ಯಕ್ಷ ದೈತ್ಯರಾಜ್ ಅವರು ಚಾಮರಾಜನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು. ಈಗಾಗಲೇ ಹಾಸನ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಹಾನಾಯಕ ರಕ್ಷಣಾ ವೇದಿಕೆಯನ್ನ ಪ್ರಾರಂಭಿಸಲಾಗಿದೆ. ಇಂದು ಗಡಿ ಜಿಲ್ಲೆಯಲ್ಲೂ ಸಹ ವೇದಿಕೆಯನ್ನ ಪ್ರಾರಂಭಿಸಲಾಗಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ನಮ್ಮ ಮಹಾನಾಯಕ ರಕ್ಷಣಾ ವೇದಿಕೆಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ.
ಹಿಂದುಳಿದ ವರ್ಗಗಳ ಸಮಸ್ಯೆಯನ್ನು ಪರಿಹರಿಸಲು ನ್ಯಾಯಯುತವಾಗಿ ನ್ಯಾಯಬದ್ಧವಾಗಿ ಸಮಾನತೆಯ ಮೂಲಕ ಎಲ್ಲಾ ವರ್ಗಗಳಿಗೆ ಮೇಲು ಕೀಳು ಎಂಬ ಭೇದಭಾವವಿಲ್ಲದೆ ನ್ಯಾಯವನ್ನು ಒದಗಿಸುತ್ತಿದ್ದೇವೆ. ಇನ್ನು ಈ ಹಿನ್ನೆಲೆಯಲ್ಲಿ ಈ ಮಹಾನಾಯಕ ವೇದಿಕೆಯನ್ನು ರಾಜ್ಯಾದ್ಯಂತ ಕಟ್ಟಲಾಗುತ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು. ಹಾಸನ, ಹುಬ್ಳಿ, ಧಾರವಾಡ ಮತ್ತು ಹಾಗೂ ಕೆಲವು ನಮ್ಮ ಹಳ್ಳಿ ಓಟಿಗಳಲ್ಲೂ ಕೂಡ ಈಗ ಮಹಾನಾಯಕ ರಕ್ಷಣಾ ವೇದಿಕೆಗಳನ್ನ ನಾವು ಓಪನ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಾವು ಮಾಡ್ತಿರೋದ್ರಿಂದ ಮಹಾನಾಯಕ ರಕ್ಷಣಾ ವೇದಿಕೆ ಧ್ಯೇಯ ಉದ್ದೇಶಗಳೇನಪ್ಪಾ ಅಂತಂದ್ರೆ ಹಿಂದುಳಿದ ಜನಾಂಗಕ್ಕೆ ಆಗ್ತಿದ್ದಂತ ಶೋಷಣೆಯನ್ನು ನಾವು ನ್ಯಾಯಯುತವಾಗಿ ನ್ಯಾಯಬದ್ಧವಾಗಿ ಸಮಾನತೆ ಅನ್ನೋದನ್ನ ಈ ಒಂದು ನಮ್ಮ ಜಾತ್ಯತೀತ ಏನು ಇವತ್ತು ಈ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಬಡವ ಭೂಮಿಗಳನ್ನ ಕಬಳಿಕೆ ಮಾಡ್ತಿರೋದು ಮತ್ತೆ ಶಿಕ್ಷಣದೊಳಗಡೆ ಬಡವರ ಮಕ್ಕಳಿಗೆ ಒಂದು ನ್ಯಾಯ, ಶ್ರೀಮಂತ ಮಕ್ಕಳಿಗೆ ಒಂದು ನ್ಯಾಯ, ಈ ಜಾತ್ಯತೀಯ ಒಂದು ಶಿಕ್ಷಣ ಇದೆ ಮತ್ತೆ ಬಡವ ಶಿಕ್ಷಣಗಳು ಒಂದ್ ಕಡೆ ಇದೆ, ಆ ತರ ಭೇದ ಭಾವಗಳು ಇರಬಾರ್ದು. ಆ ಭೇದ ಭಾವಗಳನ್ನ ಹೋಗಲಾಡಿಸಿದ್ದಕ್ಕೋಸ್ಕರನೇ ಮಹಾನಾಯಕ ರಕ್ಷಣಾ ವೇದಿಕೆ ಇವತ್ತು ಮುಂದಾಗಿ ನಿಂತಿದೆ. ಅಂತ ಮುಂದಾಗುವ ಕೆಲಸಗಳಲ್ಲಿ ನಮ್ಮ ನಂಜನ್ ಸಭೆ ಅವರು ಆ ಕಿಲೋ ಎಲ್ಲ ಒಂದು ವರ್ಗದವರನ್ನು ಸೇರಿಸಿ ಅವರಿಗೆ ಮಹಾನಾಯಕ ರಕ್ಷಣೆ ಒಳಗಡೆ ಇಂಥ ನ್ಯಾಯಗಳನ್ನ ಅವ್ರು ಕೊಡ್ತಾರೆ ಅಂತಂತೇಳಿ ನಾವು ಇವತ್ತು ಆಗಿ ನಂಜನ್ ಸಭೆ ಅವರ ಒಂದು ಜಿಲ್ಲಾ ಅಧ್ಯಕ್ಷ ಆಗಿ ನಾವು ಮಾಡಿದ್ವಿ. ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ವನ್ಯಜೀವಿಗಳ ಉಪಟಳ ಮುಂದುವರೆದಿದ್ದು ನುಗು ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಕಾಡಾನೆಗಳ ಹಿಂಡು ದಾಳಿಯನ್ನು ನಡೆಸಿವೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಕುರ್ಣೇಗಾಲ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಾಡಾನೆಗಳು ರೈತರ ಜಮೀನುಗಳಿಗೆ ಲಗ್ಗೆ ಇಟ್ಟಿದ್ದವು. 10ಕ್ಕೂ ಹೆಚ್ಚು ಆನೆಗಳು ರೈತರ ಜಮೀನಿಗೆ ನುಗ್ಗಿದ್ದಲ್ಲದೆ ಅಲ್ಲೇ ಬೆಳೆದಿದ್ದ ಬೆಳೆಗಳನ್ನು ತುಳಿದು ನಾಶ ಮಾಡಿವೆ. ಕಾಡಾನೆಗಳ ಹಿಂಡನ್ನು ಕಂಡು ಆತಂಕಗೊಂಡಿರುವ ಗ್ರಾಮಸ್ಥರು ಆನೆಗಳ ಹಾವಳಿಯನ್ನ ತಡೆಗಟ್ಟುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದೇನಾ ಇದು ಹಿಂಗ್ ಬಂದು ಬಿಡ್ತಲ್ಲ ಅಚ್ಚಕಣ ಇದೇನಾ ಇದು ಹಿಂಗ್ ಬಂದು ಬಿಡ್ತಲ್ಲ ಅಚ್ಚಕಣ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.